ರಸ್ತೆ ಅಗಲೀಕರಣ ಕಾಮಗಾರಿಗೆ ಚಾಲನೆ ನೀಡಿದ ಸಾಹುಕಾರ ಪುತ್ರ ಹೌದು ಲೋಕೋಪಯೋಗಿ ಇಲಾಖೆಯಿಂದ ಮಂಜೂರಾದ ಕೊಳವಿ ಸಕ್ಕರೆ ಕಾರ್ಖಾನೆಯಿಂದ ಮಾಲದಿನ್ನಿ ಕ್ರಾಸ್ವರೆಗೆ ಹದಿನಾಲ್ಕು ಪಾಯಿಂಟ್ ನಾಲ್ಕು ಸೊನ್ನೆ ಕೋಟಿ ರೂಪಾಯಿ ವೆಚ್ಚದಲ್ಲಿ ರಸ್ತೆ ಅಗಲೀಕರಣ ಹಾಗೂ ಅಭಿವೃದ್ಧಿಯನ್ನ ಪಡಿಸಲಾಗುತ್ತಿದ್ದು ಅಕ್ಕತಂಗೇರಹಾಳ ಕ್ರಾಸ್ದಿಂದ ಹೊಸೂರು ಹೂಲಿಕಟ್ಟಿ ಹಾಗೂ ಮಮದಾಪುರ ಕ್ರಾಸ್ ನಡುವೆ ಬಾಕಿ ಉಳಿದಿರುವ ರಸ್ತೆ ಅಗಲೀಕರಣ ಮತ್ತು ಅಭಿವೃದ್ಧಿಯ ಹೆಸರಿನಲ್ಲಿ ಎಂಟು ಪಾಯಿಂಟ್ ಒಂದು ಜೀರೋ ಲಕ್ಷ ರೂಪಾಯಿಗಳ ಕಾಮಗಾರಿಗಳಿಗೆ ಇಂದು ಮಾಲದಿನ್ನಿ ಕ್ರಾಸ್ ಹತ್ತಿರ ಚಾಲನೆಯನ್ನ ನೀಡಲಾಗಿದೆ ಈ ಸಂದರ್ಭದಲ್ಲಿ ಸಾಹುಕಾರ ಪುತ್ರ ಕೆಎಂಎಫ್ ನಿರ್ದೇಶಕರಾದಂತಹ ಅಮರ್ನಾಥ್ ಜಾರಕಿಹೊಳಿ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಟಿಆರ್ ಕಾಗಲ್ ಮಡೆಪ್ಪ ತೋಳಿನವರ್ ಮತ್ತು ಮುಖಂಡರಾದ ಭೀಮಗೌಡ ಪೊಲೀಸ್ ಗೌಡರ್ ಸುರೇಶ್ ಸನದಿ ಹನುಮಂತ ದುರ್ಗನ್ನವರ್ ರಮೇಶ್ ಬಂಡಿ ಲಕ್ಕಪ್ಪ ಮಾಳಗಿ ವಿಠಲ್ ಗುಂಡಿ ರಂಗಪ್ಪ ನಂದಿ ಅವನಪ್ಪ ಬಂಡಿ ಕೃಷ್ಣಪ್ಪ ಜೋಗ್ಯಾಗೋಳ್ ಉದ್ದಪ್ಪ ಕಿಲಾರಿ ಲಕ್ಷ್ಮಣ್ ಜಿಂಗಿ ಮುತ್ಯಪ್ಪ ಬಿರನಗಡ್ಡಿ ಮಹಾದೇವ್ ಬಂಡಿ ಕರಿಯಪ್ಪ ಕೊಳವಿ ರಾಮಸಿದ್ದ ಮಜಗಿ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು ಬ್ಯೂರ ರಿಪೋರ್ಟ್ ಫಾಸ್ಟ್ ನೈನ್ ನ್ಯೂಸ್ गोकाक